ಮಂಡ್ಯ ಜಿಲ್ಲೆ, ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ಕಂಡಂತ ಒಂದು ಜಿಲ್ಲೆ ಅಂದ್ರೆ ಏನಾರ ಒಂದು ಸಂಪಾದನೆ ಸಮೃದ್ಧಿ ಸಂಪಾದನೆ ಸಮೃದ್ಧಿ ಆರ್ಥಿಕ ಶಕ್ತಿ ಇಡೀ ಕರ್ನಾಟಕದಲ್ಲಿ ನಾವು ಕಾಣ್ತಿದ್ವು ಅಂದ್ರೆ ಅದು ಮಂಡ್ಯ ಜಿಲ್ಲೆನಲ್ಲಿ ಅಂತ ವೈಭವದಲ್ಲಿ ಬರುತ್ತಂತದ್ದು ನಮ್ಮ ಮಂಡ್ಯ ಜಿಲ್ಲೆಯವರು. ಈಗಿನ ಕಾಲ ನೋಡಿದಾಗ ನಿಮ್ಮ ಮೊದಲೇನು ಶ್ರೀಮಂತಿಕೆ ಇತ್ತು, ನಿಮ್ಮ ಸಂಪಾದನೆ ಏನಿತ್ತು, ಈ ಕಾಲ ನೋಡಿದಾಗ ಅಷ್ಟು ಮಟ್ಟಿಗೆ ಕಾಣಲ್ಲ. ಹೌದಲ್ವಾ? ಒಪ್ಪತ್ತಿರಲ್ವಾ? ಹಾಗಾಗಿ ಕಾಲಕಾಲಕ್ಕೂ ಬದಲಾವಣೆ ಆಗ್ಬೇಕು. ಕಾಲಕಾಲಕ್ಕೂ ನಾವ್ ಹೇಗೆ ಮುಂದೆ ಸಾಗ್ಬೇಕು, ನಮ್ಮಲ್ಲಿ ಸುಧಾರಣೆಗಳನ್ನ ತರಬೇಕು, ಪ್ರಗತಿಗೆ ತರಬೇಕು ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಇವತ್ತು ನಾವು ಅಧಿಕಾರ ತಗೊಂಡು ನಮ್ಮ ಜನರಿಗೆ ಏನ್ ಮಾಡಿದ್ರೆ ಒಳ್ಳೇದು ಅಂತ ಸ್ಪಷ್ಟತೆ ಮತ್ತೆ ಗೊತ್ತಿರಬೇಕು. ಬರೀ ರಾಜಕೀಯ ಮಾಡಿಕೊಂಡು ಓಟ್ ತಗೊಂಡು ಓಟ್ ತಗೊಂಡು ಯಾವ ಉದ್ದೇಶದಾಗ ಓಟ್ ತಗೋತೀವಪ್ಪ? ನಮ್ಮ ಅಧಿಕಾರ ಪಡ್ಕೊಳಕ ಅಧಿಕಾರ ಪಡ್ಕೊಂಡಿರೋದನ್ನ ಜನಕ್ಕೇನ್ ಒಳ್ಳೇದು ಮಾಡಬೇಕು, ಜನಕ್ಕೋಸ್ಕರ ಅಧಿಕಾರ ಪಡ್ಕೊಳ್ಳೋದು. ನಾನ್ ಚೆನ್ನಾಗಿದ್ದೀನಿ, ಜನನು ಚೆನ್ನಾಗಿರ್ಬೇಕು, ಜನನು ಚೆನ್ನಾಗಿ ಬದುಕಿ ಮಾಡಬೇಕು, ಅವ್ರ ಕಷ್ಟ ಸುಖಕ್ಕಾಗಬೇಕು, ಬಡತನ ಕಿತ್ಕೊಂಡು ತಿಂತಿರ್ತದೆ, ಯುವಕರಿಗೆ ಉತ್ತಮ ಭವಿಷ್ಯವನ್ನು ಕಟ್ಕೊಳಕ್ಕಾಗಲ್ಲ, ಯುವಕರಿಗೆ ಒಳ್ಳೆ ಭವಿಷ್ಯ ಕಟ್ಟಬೇಕು, ಯುವಕರಿಗೆ ಒಳ್ಳೆ ಅವಕಾಶ ಮಾಡ್ಕೊಡ್ಬೇಕು, ಬದುಕಬೇಕು, ಮಾಡಬೇಕು, ಪ್ರಗತಿ ಕಾಣಬೇಕು, ಸಮೃದ್ಧಿಯನ್ನು ಕಾಣಬೇಕು. ಇದು ನಾಯಕನಾಗಿರುವಂತದ್ದು ಒಂದು ಸರ್ಕಾರದ ಒಂದು ಕರ್ತವ್ಯ. ಹಾಗಾಗಿ ಇದೊಂದು ಬೇರೆ ಬೇರೆ ಒಂದು ಅವಕಾಶ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದಿದೆ. ಈ ಕೊಟ್ಟಿರುವಂತ ಅವಕಾಶ ಬಹಳ ಪ್ರೀತಿಯಿಂದ ನಮ್ಮವರು ನಮ್ಮ ಪಕ್ಷ ಉಳಿಸ್ಕೋಬೇಕು, ಹೇಗಾರು ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಎರಡು ಸರಿ ಮಾಡಿದ್ರು, ಎರಡು ಸರಿ ಮಾಡಿದಾಗ ಏನ್ ಮಾಡಿದ್ರು? ಬುದ್ಧಿ ಬಿಡ್ತಾರ? ಎರಡು ಬಾರಿ ಜಿಲ್ಲೆಯಿಂದ ನಾವು ಅವರಿಗೆಲ್ಲ ಬೆಂಬಲ ಕೊಟ್ಟು ಮತ ಕೊಟ್ಟು ಇರುವ ಕ್ಷೇತ್ರದಲ್ಲೆಲ್ಲ ಜನತಾ ಪಕ್ಷನ ಗೆಲ್ಸಿ ಕಲಿಸ್ತು. ಹೌದಲ್ವಾ? ಈ ಜಿಲ್ಲೆಯಿಂದ ಗೆಲ್ಸಿ ಕಲಿಸ್ತು ಇಲ್ವಾ? ನಮ್ ಬಿಜೆಪಿ ಅವರೇ ಆಗಿರ್ಬೋದು ನೀವು, ಆದ್ರೆ ಕೇಳಿದ್ರು ಜಿಲ್ಲೆಯಲ್ಲ ಆಗಿರುತ್ತದೆ. ಕುಮಾರಸ್ವಾಮಿ ಅವರಿಗೆ ಈ ತಿಳುವಳಿಕೆ ಮನವರಿಕೆ ಈ ನಾಯಕತ್ವ ಈ ಜವಾಬ್ದಾರಿಗಳ ಮೈಯೇ ಮರೆತುಬಿಟ್ರು. ತಾನಿಗೇನ್ ಮಾಡ್ಕೋಬೇಕು, ತಾನೇನ್ ಬದುಕಬೇಕು, ತಾನೇನ್ ಸುಖವಾಗಿರ್ಬೇಕು, ತಾನು ನಂಬಿದಂತ ಜನರಿಗೆ ಏನ್ ಮಾಡಬೇಕು ಆ ಜವಾಬ್ದಾರಿನೇ ಬಿಟ್ಬಿಟ್ರು. ಅವನಿಗೇನ್ ಬೇಕು, ಅವ್ರು ಏನ್ ಪಡ್ಕೋಬೇಕು ಅಂತ ಈ ಅಧಿಕಾರ ನೀವು ಕೊಟ್ಟಂತ ನಂಬಿಕೆ ನೀವು ಕೊಟ್ಟಂತ ಆಶೀರ್ವಾದ ನೀವು ಕೊಟ್ಟಂತ ಪ್ರತಿನಿಧಿಯ ಮೂಲಕ ಈ ಉದ್ದೇಶಗಳೇನು ಈಡೇರಿಸಲಿಲ್ಲ. ಹಾಗಾಗಿ ಇವತ್ತು ನಮ್ಮ ನಾಡಿಗೆ ನಮಗ್ ಬೇಕಾಗಿರುವಂತ ನಮ್ಮ ಏಳಿಗೆ ನಮ್ಮ ಶ್ರೇಯಸ್ಸು